ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಪೋಸ್ಟರ್ ಲಾಂಚ್ ಮಾಡೋಕ್ಕೆ ಮುಖ್ಯ ಕಾರಣ ಏನಂದರೆ, ನಾನು ಆವಾಗಲೇ ಹೇಳಿದೆ, ಹೊಸ ವರ್ಷ ಹಿಂದೂ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ. ಆದ್ದರಿಂದ ಇವತ್ತೇ ಟೈಟಲ್ ಲಾಂಚ್ ಆಗಲಿ ಪೋಸ್ಟರ್ ಲಾಂಚ್ ಆಗಲಿ ಇವತ್ತೇ ಮಾಡ್ತಾ ಇದ್ದೀವಿ ಸರ್. ಕೇಸ್ ನಂಬರ್ 786. ಖಂಡಿತ ಸರ್, ಇದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಫಸ್ಟ್ ಆಫ್ ಆಲ್ 786 ಅಂದರೆ ಕೇಸ್ ನಂಬರ್ 786 ಸಿನಿಮಾಗೆ ಸಂಬಂಧಪಟ್ಟಿದ್ದು. ಧರ್ಮ ಅಂದ ತಕ್ಷಣ ಯಾವ ಥರ ಧರ್ಮದ ಪ್ರಕಾರ ಅಂತ ಕೇಳ್ತಾರೆ. ಇಲ್ಲ ಸರ್, ಇದು ಯಾವುದೇ ಧರ್ಮಕ್ಕೂ ಸಂಬಂಧಪಟ್ಟಿದ್ದಲ್ಲ. ಈಗಿನ ಕೆಲವು ವಿಷಯಗಳು ಕೇಳಿದ್ರೆ ಹಿಂದೂ ಮುಸ್ಲಿಂ ಅನ್ನೋ ಒಂದು ವರ್ಗಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಅದರ ರಿಲೇಟೆಡ್ ಏನೋ ಬರುತ್ತಾ? ನೆವರ್ ಸರ್, ಆ ಥರ ಏನಿಲ್ಲ ಸರ್, ಆ ಥರ ಎಲ್ಲ ತಿಂಕು ಮಾಡಬಾರ್ದು. ಒಂದು ಸಿನಿಮಾಗೆ ಬೇಕಾದಂಥ ನಂಬರ್ ಸರ್ ಇದು, ಅದನ್ನು ಮಾತ್ರ ಹೇಳ್ತೀನಿ. ಪೋಸ್ಟರ್ ನೋಡಿದ ತಕ್ಷಣ ನಮಗೆ ಹಿಂದಿನ ಒಂದು ತಮಿಳ್ ಸಿನಿಮಾ ಕೂಡ ಜ್ಞಾಪನ ಬರ್ತಾ ಇದೆ, ಅಂದರೆ ಲಾಯರ್ ಆಗಿ ಕೂಡ. ಹೌದು. ಸೊ ಜೈ ಭೀಮ್, ಸೊ ಅದು ರಿಲೇಟೆಡ್ ಏನೋ ಇದೆಯಾ ಸ್ಟೋರಿ? ಪೊಲೀಸು ಇದೆಯಲ್ಲ ಸರ್, ಒಂದು ಎರಡರಲ್ಲೂ ಒಂದೇ ಕ್ಯಾರೆಕ್ಟರ್ ಮಾಡ್ತಿದ್ರೆ ಹೇಗಿದೆ? ಹೌದು, ಅಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಅದೆಲ್ಲ ಈಗಲೇ ರಿವೀಲ್ ಮಾಡೋದು ಬೇಡ ಅಂತ ಅನಿಸುತ್ತೆ. ಬಟ್ ಲಾಯರ್ ಪೊಲೀಸ್ ಆದರೆ ಹಾಂ, ಹೇಗೆ ಒಬ್ಬರು ಒಂದೇ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ? ಡಬಲ್ ಆಕ್ಟಿಂಗ್ ಏನಾದರೂ ಇರುತ್ತೆ? ಇಲ್ಲ ಸರ್, ಇಲ್ಲ ಸರ್, ಲಾಯರ್ ಒಬ್ಬರು ಇಲ್ಲ, ಡ್ಯುವಲ್ ರೋಲ್ ಇಲ್ಲ ಸರ್, ಒಂದೇ ರೋಲ್ ಸರ್. ಅದು ಸಿನಿಮಾ ಕಾನ್ಸೆಪ್ಟ್ ಆ ಥರ ಇದೆ ಖಂಡಿತ. ಆನ್ಲೈನ್ ಕಾನ್ಸೆಪ್ಟ್ ಹೇಳ್ಬೋದಾ? ಅದು ನೀವು ಡೈರೆಕ್ಟ್ರಿ ಕೇಳ್ಬೇಕು ಸರ್, ನಮ್ಮನ್ನು ಕೇಳೋದಕ್ಕಿಂತ ನಮ್ಮ ಡೈರೆಕ್ಟ್ರಿ ಕೇಳಬೇಕು. ಯಾವಾಗಿಂದ ಸರ್ ಶೂಟಿಂಗ್ ಸ್ಟಾರ್ಟ್? ಮೇ ಎಂಡು ಇಲ್ಲ ಜೂನ್ ಫಸ್ಟಿಗೆ ಶೂಟ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಇವತ್ತು ಪೋಸ್ಟರ್ ಲಾಂಚು, ಅದು ಅಲ್ಲದೆ ಯುಗಾದಿ ಹಬ್ಬ ಇದೆ, ಆ ಸ್ಪೆಷಲ್ ಇರಲಿ ಅಂತ ಹೇಳಿ ನಾವು ಪೋಸ್ಟರ್ ಲಾಂಚ್ ಮಾಡಿದ್ದೀವಿ. ಈಗ ಒನ್ ಲೈನ್ ಸ್ಟೋರಿ ಆದರೆ ಅಟ್ಲೀಸ್ಟ್ ನಮ್ಮ ಆಡಿಯನ್ಸ್ಗೆ ಬಿಟ್ಕೊಡ್ಬೋದಲ್ಲ? ಏನಿಲ್ಲ, ಒಬ್ಬ ಪಿ ಸಿ ಸ್ಟೇಷನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬರು ಪಿ ಸಿ ಮಗ, ಅಷ್ಟು ಮಾತ್ರ ನಾಯಕ. ಶೂಟಿಂಗ್ ಎಲ್ಲೇ ನಡೀತಿದೆ ಸರ್? ಬೆಂಗಳೂರು ಸುತ್ತಮುತ್ತ ಸ್ಟೇಟಲ್ಲೂ ಸಹ ಮಾಡ್ತಾ ಇದ್ದೀವಿ ಸರ್. ಇದು ಪಂಚಭಾಷೆಯಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸರ್. ಪ್ಯಾನ್ ಇಂಡಿಯಾ ಸಿನಿಮಾ? ಪ್ಯಾನ್ ಇಂಡಿಯಾ. ಮೊದಲನೇ ಸರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀರಾ? ಹೌದು. ಯಾವ ಭಾಷೆಯಲ್ಲಿ ಬರ್ಬೋದು, ಒಂದೇ ಅಟ್ ಟೈಮ್ ರಿಲೀಸ್ ಮಾಡ್ತೀರಾ ಹೇಗೆ? ಹೌದು ಸರ್, ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ. ಹಿಟ್ಲರ್ ನಂತರ ಈ 786 ಅಂತ ಯಾಕೆ ಮಾಡಬೇಕಾಗುತ್ತೆ? ಕತೆ ಚೆನ್ನಾಗಿದೆ, ಖಂಡಿತ ಇದರಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಗೆಲ್ತೀವಿ, ಕನ್ನಡ ಸಿನಿಮಾನ ಇನ್ನೊಂದು ಮಟ್ಟಕ್ಕೆ, ನಾವು ಕನ್ನಡ ಹೆಸರಲ್ಲಿ ನಾವು ಮೇಲ್ಮಟ್ಟಕ್ಕೆ ಹೋಗ್ತೀವಿ ಅನ್ನೋ ಒಂದು ಭರವಸೆಯಿಂದ ಈ ಮೂವಿ ಮಾಡ್ತಾ ಇದ್ದೀನಿ ಸರ್. ಇದರ ಹಿಂದೆ ಎಷ್ಟು ಸಿನಿಮಾ ಕತೆ ಕೇಳಿದ್ದೀನಿ ಸರ್? ಸುಮಾರು ಕೇಳಿದ್ದೀನಿ ಸರ್, ಒಂದು ಎರಡಲ್ಲ, ಸುಮಾರು ಕತೆ ಕೇಳಿದ್ದೀವಿ ಸರ್. ನನಗೆ ಇದೇ ಇಷ್ಟ ಆಗಿದ್ದು. ಇದಲ್ದಲೆ ಮತ್ತೆ ಇನ್ನೂ ಎರಡಿದೆ, ಇದು ಅನೌನ್ಸ್ ಆದಮೇಲೆ ಅದನ್ನೂ ಮಾಡ್ತೀವಿ ಸರ್. ಹೌದು ಸರ್, ಖಂಡಿತ. ಈ ಸಿನಿಮಾ ಮಾಡಲೇಬೇಕಂತ ಯಾಕೆ ಅನಿಸಿದೆ ನಿಮಗೆ ಫಸ್ಟ್? ನಾನು ಈ ಫೀಲ್ಡಿಗೆ ಬರಬೇಕು ಸರ್. ಒಂದು ಇನ್ಸಿಡೆಂಟ್ ಇದೆ, ಅದು ನಾವೆಲ್ಲ ಗ್ರಾಮೀಣ ಪ್ರತಿಭೆಗಳು, ಹಳ್ಳಿಯಿಂದ ಬಂದವರು. ಮೂಲತಃ ನಾನು ಕೆ ಎಸ್ ಆರ್ ಟಿ ಸಿ ಡ್ರೈವರು ಸಹ, ಕಮ್ ಕಂಡಕ್ಟ್ರು. ಓಲ್ವಾದಲ್ಲಿ ಈಗಲೂ ಪ್ರೆಸೆಂಟು ಡ್ಯೂಟಿಲಿದ್ದೀನಿ ಸರ್, ಓಲ್ವಾದಲ್ಲಿ ಶಾಂತಿನಗರದಲ್ಲಿ. ನಾವೆಲ್ಲ ಯಾವಾಗ ನಾವೆಲ್ಲ ಊರಲ್ಲಿ, ನಾವು ಶ್ರಾಮಬಗಳ ನಮ್ಮೂರು ಮೂಲತಃ ವರುಣಹಳ್ಳಿ, ನಾವು ಬೆಳೆದಿದ್ದೆಲ್ಲ ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆ ತಾಲೂಕು ಸಂತೆಬಾಚಳ್ಳಿ ಅನ್ನೋ ಒಂದು ಗ್ರಾಮ. ಆ ಗ್ರಾಮದಲ್ಲಿದ್ದಾಗ ನಮಗೆ ಗೊತ್ತಿಲ್ಲ, ನಾವು ಯಾರೋ ಸಿನಿಮಾ ಆ್ಯಕ್ಟ್ರ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರೆ ತುಂಬ ದೊಡ್ಡ ವಿಚಾರ ಅಂದ್ಕೊಂಡಿದ್ದು. ಸೊ ನಾವು ಈ ಮಟ್ಟಕ್ಕೆ ಬರ್ತೀವಿ ಅಂತ ಹೇಳಿ ಇಲ್ಲಿಗೆ ಬಂದಮೇಲೆ, ನಾವು ಪ್ರಯತ್ನ ಮಾಡಿದ್ಮೇಲೆ ನಾವು ಈ ಮಟ್ಟಕ್ಕೆ ಬರ್ತಾ ಇದ್ದೀವಿ. ನಾವು ಒಂದು ಹೆಸರು ಮಾಡೋಣ ಅನ್ನೋದಕ್ಕೋಸ್ಕರ ಬರ್ತಾ ಇದ್ದೀವಿ ಸರ್, ಮತ್ತು ಯಾವುದೂ ಇಲ್ಲ ಸರ್. ಒಂದು ಪ್ರಕೃತಿ ಮೋಸ ಆಯಿತು ನಮಗೆ, ನಾವು ರಿಲೀಸ್ ಮಾಡಿರ್ತಕ್ಕಂಥ ಟೈಮಲ್ಲಿ ಮಳೆ, ಇನ್ನೊಂದು ನಮ್ಮ ಆರ್ಥಿಕ ಪರಿಸ್ಥಿತಿಯಿಂದ ಪ್ರಮೋಷನ್ ಕಮ್ಮಿ ಆಯಿತು. ಬಟ್ ಚೆನ್ನಾಯಿತು, ಒಳ್ಳೆ ಓಪ್ ಇತ್ತು, ಎಲ್ಲರೂ ಅಷ್ಟೇ ನೋಡಿದವರೆಲ್ಲ ಸಿನಿಮಾ ಚೆನ್ನಾಗಿದೆ ಸರ್ ಅಂತಲೇ ಹೇಳೋಗಿದ್ದಾರೆ. ತುಂಬ ಖುಷಿ ಆಯಿತು ಸರ್. ಏನು ಬಜೆಟಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಆಯಿತು ಸರ್? ಇದು ಒಂದು 5 ಮೇಲೆ ಹೋಗುತ್ತೆ ಸರ್, 5 crore ಮೇಲೆ, 5 crore ಮೇಲೆ. ಡೈರೆಕ್ಟ್ರು ಬಂದು ಶ್ರೀಧರ್ ಅಂತ ಹೇಳಿ, ಶ್ರೀಧರ್ ಕಶ್ಯಪ್ ಅಂತ ಹೇಳಿ. ಸ್ಟೋರಿ ಬಂದು ಜಯಚಂದ್ರ ಅಂತ ಹೇಳಿ, ಡೈಲಾಗು ಸ್ಟೋರಿ ಅವ್ರದ್ದು. ಮ್ಯೂಸಿಕ್ಕು ಬಂದು ಡೈರೆಕ್ಟ್ರ್ ಮಾಡ್ತಾಯಿದ್ದಾರೆ ಶ್ರೀಧರ್ ಕಶ್ಯಪ್ ಅವರು. ಎಡಿಟರ್ ಬಂದು ವಿಶ್ವನಾಥ್ ಅಂತ ಹೇಳಿ, ಕೆಂಪೇಗೌಡ ಎಡಿಟರು. ಇವು ಡಿ ಓ ಪಿ ಬಂದು ಹಳ್ಳಿ ಕಟ್ಟಿ ಅಂತ. ಹೌದು ಸರ್. ಮತ್ತು ನಮ್ಮ ಡಿ ಓ ಪಿ ಬಗ್ಗೆ ಹೇಳಲೇಬೇಕು, ಅವರಿಗೆ ಗೋವಾ ಫಿಲಮ್ ಫೆಸ್ಟಿವಲ್ ಬೆಸ್ಟ್ ಡಿ ಓ ಪಿ ಅಂತ ಹೇಳಿ ಅವಾರ್ಡ್ ಬಂದಿದೆ. ಎರಡು ಕೊನೆಯದಾಗಿ ಆಡಿಯನ್ಸ್ಗೆ
ದಯವಿಟ್ಟು ಹೊಸ ಪ್ರತಿಭೆಗಳನ್ನ ಬೆಳೆಸಿ ಆ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ, ಬೆಳೆಯೋ ಪ್ರಯತ್ನ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾಯಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.